ನಟ ಚಿಕ್ಕಣ್ಣಗೆ ಎದುರಾಯ್ತ ವಿಚಾರಣೆಯ ಭೀತಿ. ಕೊಲೆಯಾದ ದಿನ ದರ್ಶನ್ ಜೊತೆ ಕಾಣಿಸ್ಕೊಂಡಿದ್ದೆ ಮುಳುವಾಯ್ತು. ಶೀಘ್ರವೇ ಚಿಕ್ಕಣ್ಣಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೋತಾ ಇದ್ದಾರಂತೆ. ಆ ದಿನದ ಪಾರ್ಟಿ ಹಾಗಾದ್ರೆ ಚಿಕ್ಕಣ್ಣಗೆ ಉಳುವಾಯ್ತ? ಹಾಸ್ಯ ನಟ ಚಿಕ್ಕಣ್ಣಗೆ ವಿಚಾರಣೆಯ ಭೀತಿ ಎದುರಾಗ್ತಾ ಇದೆಯಾ? ಶೀಘ್ರವೇ ಚಿಕ್ಕಣ್ಣಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಕೂಡ ತಯಾರಿ ನಡೆಸಿದ್ದಾರೆ. ಕೊಲೆಯಾದ ದಿನ ದರ್ಶನ್ ಜೊತೆ ಹಾಸ್ಯ ನಟ ಚಿಕ್ಕಣ್ಣ ಪಾರ್ಟಿ ಮಾಡಿ ಶನಿವಾರ ಮಧ್ಯಾಹ್ನ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಗ್ಯಾಂಗ್ ಜೊತೆ ಪಾರ್ಟಿ ಮಾಡ್ತಾ ಇದ್ದದ್ದು ಇದೇ ಹಾಸ್ಯ ನಟ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಕೊಲೆ ನಡೆದಂತಹ ದಿನ ಸ್ಟೋನಿ ಬ್ರೂಕ್ನಲ್ಲಿ ಕೂತ್ಕೊಂಡು ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ಇದೇ ಹಾಸ್ಯ ನಟ ಚಿಕ್ಕಣ್ಣ. ಈಗ ಇವರಿಗೇನೆ ಭಯ ಶುರುವಾಗಿದೆ. ಸೊ ಎನಿ ಟೈಮ್ ನನಗೆ ನೋಟಿಸ್ ಬರ್ಬೋದು, ನಾನು ವಿಚಾರಣೆಗೆ ಹಾಜರಾಗಬೇಕು ಅಂತ. ಸೊ ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಚಿಕ್ಕಣ್ಣ ಅವರು ಯಾವ ಮೂಡಲ್ಲಿದ್ದಾರೆ? ಹಾಗಾದರೆ ಭಯದಲ್ಲಿದ್ದಾರಾ ಅಥವಾ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಧೈರ್ಯವಾಗಿದ್ದಾರಂತ ಹೇಗೆ? ಶ್ವೇತಾ, ಸಹಜವಾಗಿ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಭಯದಲ್ಲೇ ಇರುವಂಥದ್ದು ನಟ ಚಿಕ್ಕಣ್ಣ ಅವರು. ಯಾಕಂದರೆ ಇವಾಗ ಆಲ್ರೆಡಿ ಅವರನ್ನು ಸಂಪರ್ಕ ಮಾಡೋದಕ್ಕೆ ಕಾಮಾಕ್ಷಿಪಳ್ಳಿ ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ನೋಟಿಸನ್ನು ಕೊಟ್ಟು ವಿಚಾರಣೆ ಮಾಡಬೇಕಾ, ಹಾಗೆ ಒಂದು ಸ್ಟೇಟ್ಮೆಂಟ್ ಮಾಡ್ಕೋಬೇಕಾ ಏನು ಅನ್ನೋದ್ರ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಇದೀಗ ತನಿಖಾಧಿಕಾರಿಯು ಕೂಡ ಒಂದು ಚರ್ಚೆಯನ್ನು ನಡೆಸ್ತಿರುವಂಥದ್ದು. ಅವತ್ತಿನ ದಿನ ಶನಿವಾರ ಪಾರ್ಟಿಯಲ್ಲಿ ದರ್ಶನ್ ಜೊತೆ ನಟ ಚಿಕ್ಕಣ್ಣ ಇದ್ದರು, ಪಾರ್ಟಿಯಲ್ಲಿ ಮಾತ್ರ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಪಾರ್ಟಿಯ ವೇಳೆ ಏನಾದರೂ ಚರ್ಚೆ ಆಗಿತ್ತಾ ಈ ರೇಣುಕಸ್ವಾಮಿ ಕಿಡ್ನಾಪ್ ವಿಚಾರ ಆಗಿರ್ಬೋದು ಅಥವಾ ಪವಿತ್ರ ಗೌಡಗೆ ಈ ರೀತಿ ಮೆಸೇಜ್ ಮಾಡ್ತಿರೋ ವಿಚಾರವಾಗಿ ನಟ ದರ್ಶನ್ ಏನಾದರೂ ಚಿಕ್ಕಣ್ಣ ಜೊತೆ ಚರ್ಚೆ ಮಾಡಿದ್ನಾ ಅಥವಾ ಇಲ್ವಾ, ಮತ್ತು ಬೇರೆ ಯಾರಾದರೂ ಬಂದು ಮಾತಾಡೋ ಸಂದರ್ಭದಲ್ಲಿ ಇವ್ರ ಕಿವಿಗೆ ಏನಾದರೂ ಬಿದ್ದಿತ್ತಾ ಏನು ಅನ್ನೋದ್ರ ಬಗ್ಗೆ ಇಂಚಿಂಚು ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ನಟ ಚಿಕ್ಕಣ್ಣನನ್ನು ಒಂದು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು, ಅವ್ರಿಗೆ ನೋಟಿಸ್ ಕೊಟ್ಟು ಒಂದು ವಿಚಾರಣೆ ನಡೆಸುವಂತಹ ಸಾಧ್ಯತೆಯೂ ಸಹ ಇದೆ. ಹೀಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಯಾವಾಗ ಬೇಕಾದರೂ ನಮ್ಮನ್ನು ಸಂಪರ್ಕ ಮಾಡಬಹುದು ಅನ್ನೋ ಒಂದು ಭಯದಲ್ಲಂತೂ ಸದ್ಯಕ್ಕೆ ಚಿಕ್ಕಣ್ಣ ಇರುವಂಥದ್ದು. ಶ್ವೇತಾ, ಓಕೆ, ಹಾಗಾದ್ರೆ ಈಗ ಎನಿ ಟೈಮ್ ಅವ್ರಿಗೆ ನೋಟಿಸ್ ಕೊಡ್ಲಾಗತ್ತೆ, ಅವ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಅತ್ಯಂತ ಶೀಘ್ರದಲ್ಲೇ ಅವ್ರಿಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ತಯಾರಿ ನಡೆಸಿದಾರ ಅಥವಾ ಕರೆಸ್ಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದಾರಂತ? ಅಂದರೆ ಚರ್ಚೆ ನಡೀತಾ ಇದೆ, ತನಿಖಾಧಿಕಾರಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಅಂದರೆ ನಗರ ಪೊಲೀಸ್ ಆಯುಕ್ತ ಕಮಿಷನರ್ ಜೊತೆ ಚರ್ಚೆಯನ್ನು ನಡೆಸ್ತಿರೋವಂಥದ್ದು. ಅಂದರೆ ಈ ಬಗ್ಗೆ ಇಷ್ಟು ಎವಿಡೆನ್ಸ್ ಆಗಿ ಅವರನ್ನು ಮಾಡ್ಕೊಳ್ಬೇಕು, ಈ ಒಂದು ವೇಳೆ ಪಾರ್ಟಿಯಲ್ಲಿ ಇಂಥ ಸಮಯದಿಂದ ಇಂಥ ಸಮಯದ ಜೊತೆ ನಟ ದರ್ಶನ್ ಜೊತೆ ಇದ್ದರು, ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ ಅಂದ್ಬಿಟ್ಟು, ಹೀಗಾಗಿ ಅವರನ್ನು ಕರೆಸಿ ಒಂದು ವಿಚಾರಣೆ ನಡೆಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಲೀಗಲ್ಲಿ ಏನಾಗುತ್ತೆ, ಏನೇನು ಮಾಡ್ಬೋದು ಅನ್ನೋ ಒಂದು ಏನು ಸಜೆಷನ್ನ ಹಿರಿಯ ಅಧಿಕಾರಿಗಳಿಗೆ ಇನ್ನು ಕೇಳ್ತಾ ಇರುವಂಥದ್ದು. ಹೀಗಾಗಿ ಅವರ ಸೂಚನೆಯ ಮೇರೆಗೆ ನೋಟಿಸನ್ನು ನಟ ಚಿಕ್ಕಣ್ಣ ಕೊಡ್ತಾರೆ, ಆನಂತರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡಲಿದ್ದಾರೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.